ಎರಡನೇ ಅಲೆಯಲ್ಲಿ ಮಕ್ಕಳ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋದೇ ದೊಡ್ಡ ಆತಂಕ ರೀ. ಒಂದರಿಂದ ಹತ್ತು ವರ್ಷದೊಳಗಿನ ಮಕ್ಕಳಲ್ಲಿ ಹೆಚ್ಚು ಸೋಂಕು ಕಾಣಿಸ್ಕೊಳ್ತಾ ಇದೆ. ಮಾರ್ಚ್ 14ನೇ ತಾರೀಕಿಂದ 21ರವರೆಗೆ ಅಂದರೆ ಒಂದು ವಾರದ ಡೇಟಾ. ಬೆಂಗಳೂರಿನಲ್ಲಿ 160 ಮಕ್ಕಳಿಗೆ ಸೋಂಕು. ಬ್ರೇಕಿಂಗ್ ನ್ಯೂಸ್. ಇವತ್ತು ಬುಧವಾರ, ಕಳೆದ ವೀಕೆಂಡ್ ಶನಿವಾರ ಭಾನುವಾರದ ಕಥೆ ಏನು ಅಂತ ತೋರಿಸ್ತಾ ಇದ್ದೀರಿ. ಶನಿವಾರ 33 ಜನ ಮಕ್ಕಳು, ಭಾನುವಾರ 32 ಜನ ಮಕ್ಕಳಿಗೆ ಸೋಂಕು ಬಂತು. ರಾಜ್ಯಾದ್ಯಂತ ಎರಡು ವಾರಗಳಲ್ಲಿ 267 ಮಕ್ಕಳಿಗೆ ಸೋಂಕನ್ನು ಕಾಣಿಸ್ಕೊಂಡಿದೆ. ಆ್ಯಂಡ್ ಡೇ ವೈಸ್ ನಾವು ತೋರಿಸ್ತಾ ಇರೋದು ಬಾರ್ಗ್ರಾಫಲ್ಲಿ ಮಕ್ಕಳಿಗೆ ಸೋಂಕು ಹೆಂಗೆ ಜಾಸ್ತಿ ಆಗ್ತಿದೆ ಅಂತ. 14 15 16 17 ಆ್ಯಂಡ್ ಆವರೇಜ್ 15 20 ಜನ ಇದ್ದೇ ಇರ್ತಾರೆ. ಇದೀಗ ಡಾಕ್ಟರ್ ಸುಧಾಕರ್ ಅವರು ಕೊರೋನಾ ಬಗ್ಗೆ ಮಾತಾಡ್ತಿದ್ದಾರಂತೆ. ಲೆಟ್ಸ್ ಗೋ ಲೈವ್. ಹಾಗಾಗಿ ತಾವು ಕೂಡ ಸಾಮಾಜಿಕವಾಗಿ ತಮ್ಮ ಒಂದು ಪಾತ್ರ ಕೂಡ ಬಹಳ ಅಗತ್ಯವಾಗಿ ಸರ್ಕಾರಕ್ಕೆ ನಿಮ್ಮ ಸಹಕಾರ ಬೇಕಾಗ್ತದೆ. ತಾವು ಮಾಸ್ಕ್ಗಳನ್ನು ಧರಿಸ್ಕೊಳ್ಳಿ. ನಿಮ್ಮ ಹಿಂಬಾಲಕರು, ನಿಮ್ಮನ್ನು ಇಷ್ಟಪಡುವಂಥ ನಿಮ್ಮ ಏನು ಇವತ್ತು ಫ್ಯಾನ್ಸ್ ಇದ್ದಾರೆ, ನಿಮ್ಮ ಫ್ಯಾನ್ಸ್ಗೂ ಕೂಡ ಹೇಳಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಹಾಗಾಗಿ ಇವತ್ತು ಎಲ್ಲ ಚಲನಚಿತ್ರರಂಗದ ತಾರೆಯರಿಗೆ ಕೂಡ ನನ್ನ ಇದು ಅಪೀಲು, ಸರ್ಕಾರದ ವತಿಯಿಂದ ನನ್ನ ಅತ್ಯಂತ ಕಳಕಳಿಯ ಮನವಿ ಅಂತ ತಿಳ್ಕೋಬೇಕಾಗ್ತದೆ. Artificial for all incoming passengers, be it any state, is Karnataka also looking at it? As of now, only Kerala, Maharashtra, Punjab, and Punjab and Chandigarh we have done. We are looking at every state. I think we'll see how the things turn up, how the events will develop in other states. Based on that, I think we'll also take a call. Final question. So the Congress is saying that tonight they will sleep in the assembly and take overnight protest, demanding resignation of 6 ministers. What do you have to say about? They are sleeping in the house today. See, they are doing petty politics. They are, on one hand, they are saying they are defying the judicial. ಎಲ್ಲ ಸಿನಿಮಾ ತಾರೆಯರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು ಡಾಕ್ಟರ್ ಸುಧಾಕರ್ ಅವರು. ದಯಮಾಡಿ ನೀವು ನಿಮ್ಮ ಫ್ಯಾನ್ಸ್ಗಳಿಗೆ, ನಿಮ್ಮನ್ನು ತುಂಬ ಫಾಲೋ ಮಾಡ್ತಿರ್ತಾರೆ, ನೀವು ಮಾಸ್ಕನ್ನು ಬಳಸಬೇಕು, ಸಾಮಾಜಿಕ ಅಂತರವನ್ನು ಇಟ್ಕೋಬೇಕು ಅಂತ ನಿಮ್ಮ ಮೂಲಕ ಮೆಸೇಜ್ ಪಾಸ್ ಆಗಲಿ, ನಿಮ್ಮ ಅಭಿಮಾನಿಗಳು ಅದನ್ನು ಫಾಲೋ ಮಾಡಲಿ, ಸೊ ದಟ್ ನಾವು ಕರೋನಾ ಎರಡನೇ ಅಲೆಯಿಂದ ಬಚಾವ್ ಆಗ್ಬೋದು ಅಂತ ಒಂದಷ್ಟು ರಿಕ್ವೆಸ್ಟನ್ನು ಚಲನಚಿತ್ರ ರಂಗಕ್ಕೆ ಡಾಕ್ಟರ್ ಸುಧಾಕರ್ ಅವರು ಈ ಮೂಲಕ ಮಾಡ್ಕೊಡ್ತೀವಿ. ಬಿಕಾಸ್ ಫಿಲಮ್ ಪ್ರಮೋಷನ್ಗಳು ನಡೀತಾ ಇದೆ, ಸಾವಿರಾರುಗಟ್ಟಲೆ ಅಭಿಮಾನಿಗಳು ಸೇರ್ತಾರೆ. ಈ ಥರ ಇದ್ದಾಗ ನೆಚ್ಚಿನ ನಟ ಬಂದಾಗ ಅದು ನೋಡೋದಕ್ಕೆ ಅವ್ರ ಫ್ಯಾನ್ಸ್ ಅಂತೂ ಇದ್ದೇ ಇರ್ತಾರೆ. ಹಾಗಾಗಿ ಆ ಥರದ ರಿಕ್ವೆಸ್ಟ್ ಮಾಡ್ತಿರೋ ನಟರಿಗೆ ಡಾಕ್ಟರ್ ಸುಧಾಕರ್ ಅವರು ಮನವಿ ಮಾಡ್ಕೋತಾ ಇದ್ರು. ದಯವಿಟ್ಟು ಹತ್ರ ಬಂದಾಗ ಒಂದಷ್ಟು ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಹಾಕ್ಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಪ್ರಮೋಷನ್ ಆಗಲಿ, ಫಿಲ್ಮ್ ಪ್ರಮೋಷನ್ ಜೊತೆಗೆ, ಸೊ ದಟ್ ಜನ ಕೂಡ ಅವಾಗ ಎಫೆಕ್ಟ್ ಆಗಲ್ಲ, ನಾವು ದೊಡ್ಡ ದೊಡ್ಡ ರೆಸ್ಟ್ರಿಕ್ಷನ್ಸ್ಗಳು ತರೋಕ್ಕೆ ಸಾಧ್ಯ ಆಗಲ್ಲ, ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಎನ್ನುವ ಮೆಸೇಜನ್ನು ಡಾಕ್ಟರ್ ಸುಧಾಕರ್, ಮಾನ್ಯ ಆರೋಗ್ಯ ಸಚಿವರು, ಈ ಕೆಲವೇ ಹೊತ್ತಿನ ಮುಂಚೆ ಕರೋನಾ ಕಂಟ್ರೋಲ್ಗೆ ರಿಕ್ವೆಸ್ಟ್ ಮಾಡ್ತಾ ಮಾಡ್ತಾ ಸಿನಿಮಾ ನಟ ನಟಿಯರಿಗೆ ಈ ರಿಕ್ವೆಸ್ಟನ್ನು ಮಾಡಿದ್ದಾರೆ. ಇದು ನಟರ ಫಿಲಮ್ ಪ್ರಮೋಷನ್ಗಳು. ಅಫ್ಕೋರ್ಸ್ ಇದಕ್ಕೆ ತುಂಬ ಜನ ಬರ್ತಿರ್ತಾರೆ, ತುಂಬ ಸಾವಿರಾರು ಗಟ್ಟಲೆ ಜನ, ನೂರಾರು ಗಟ್ಟಲೆ ಅಭಿಮಾನಿಗಳು ಇದ್ದೇ ಇರ್ತಾರೆ. ಈ ಪ್ರಮೋಷನ್ನಲ್ಲಿ ಹೆಚ್ಚು ಅಭಿಮಾನಿಗಳು ಸೇರ್ತಾರೆ. ಸೊ ಹಾಗಾಗಿ ಎಲ್ಲ ಸಿನಿಮಾ ಕಲಾವಿದರಿಗೆ, ನಟರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಡಾಕ್ಟರ್ ಸುಧಾಕರ್ ಅವರು. ದಯಮಾಡಿ ನೀವೆಲ್ಲರೂ ಕೂಡ ನಿಮ್ಮ ಅಭಿಮಾನಿಗಳಿಗೆ ಯಾರಿದ್ದಾರೆ, ಯಾರು ನಿಮ್ಮ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಮಾಸ್ಕ್ ಹಾಕೋಬೇಕು, ಜೊತೆಗೆ ಸಾಮಾಜಿಕ ಅಂತರವನ್ನು ಇಟ್ಕೊಳ್ಬೇಕು, ಅದು ನಿಮ್ಮ ಕಡೆಯಿಂದ ಆಗಲಿ, ಹೆಚ್ಚು ಜನರನ್ನ ಸೇರಿಸಬೇಡಿ ಅಂತ ಕೂಡ ಸಿನಿಮಾ ನಟರಿಗೆ ಡಾಕ್ಟರ್ ಸುಧಾಕರ್ ಅವರ ಮನವಿ. ಇನ್ನು ಗಡಿ ಭಾಗದಲ್ಲೆಲ್ಲ ಹೇಗೆ ಚೆಕಿಂಗ್ ನಡೀತಾ ಇದೆ, ಈಗಂತೂ ಸ್ಟ್ರಿಕ್ಟ್ ಆಯಿತು ಎಲ್ಲ ಕಡೆ ಕೂಡ. ಈಗ ಗಡಿಯಲ್ಲಿ RT-PCR ಟೆಸ್ಟ್, 72 ಗಂಟೆಯ ಒಳಗಡೆ ನಿಮ್ಮ ಟೆಸ್ಟು ನೆಗೆಟಿವ್ ಇದ್ದರೆ ಮಾತ್ರ ಎಂಟ್ರಿ, ಪಾಸಿಟಿವ್ ಇದ್ದರೆ ನೋ ಎಂಟ್ರಿ. ಎಲ್ಲ ಗೂಡ್ಸ್ ವೆಹಿಕಲಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಿದ್ದಾರೆ. ಅದು ಕರ್ನಾಟಕ ಹೊಂದಿಕೊಂಡಿರುವ ಸುತ್ತ ಇರೋ ಎಲ್ಲ ಜಿಲ್ಲೆಗಳು, ನಮ್ಮ ದುರಂತ ನೋಡಿ, ಎಲ್ಲ ಜಿಲ್ಲೆಯಲ್ಲೂ ಅತಿ ಎಲ್ಲ ರಾಜ್ಯದಲ್ಲೂ ಅತಿ ಹೆಚ್ಚು ಕೊರೋನಾ ಸೋಂಕಿದೆ. ಈ ಕಡೆ ಮಹಾರಾಷ್ಟ್ರ, ಈ ಕಡೆ ತಮಿಳ್ನಾಡು, ಕೇರಳ, ಆಂಧ್ರ, ತೆಲಂಗಾಣ, ಈ ಕಡೆ ಗೋವಾ, ಎಲ್ಲ ಕಡೆ ಕೂಡ. ಅಫ್ಕೋರ್ಸ್ ಚಲನಚಿತ್ರ ನಟರು ಪ್ರಮೋಷನ್ಗೋಸ್ಕರ ಹೋಗಿ ಹೋಗ್ತಾರೆ ಎಲ್ಲ ಕಡೆ. ನೀವು ಬಲಭಾಗದಲ್ಲಿ ನೋಡ್ತಿರೋದು ಇತ್ತೀಚೆಗೆ ಅಪ್ಪು, ಪುನೀತ್ ರಾಜ್ಕುಮಾರ್, ಯುವರತ್ನ ಸಿನಿಮಾ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅವರು ಈ ಕಡೆ
ಮೈಸೂರು ಭಾಗದಿಂದ ಹಿಡಿದು ತುತ್ತ ತುದಿ ಬೀದರ್ ತನಕ ಎಲ್ಲ ಕಡೆ ಹೋಗಿದ್ರು. ಅವ್ರು ಹೋದಾಗೆಲ್ಲ ಅಫ್ಕೋರ್ಸ್ ಅಪ್ಪು ಫ್ಯಾನ್ಸ್ ಇದ್ದೇ ಇರ್ತಾರೆ, ಸಾವಿರಾರು ಗಟ್ಟಲೆ ಅಭಿಮಾನಿಗಳು ಅವ್ರನ್ನ ನೋಡೋಕೆ ಮಾತಾಡ್ಸೋಕೆ ಮುಗಿಬಿದ್ದಿದ್ರು. ಆಗ ಇದೆಲ್ಲ ನೋಡಿದ್ಮೇಲೆ ಸರ್ಕಾರ ಈಗ ಭಾಳಷ್ಟು ರಿಸ್ಟ್ರಿಕ್ಷನ್ಸ್ ತರ್ತಿರೋದ್ರಿಂದ ರಿಕ್ವೆಸ್ಟ್ ಮಾಡಿದ್ರು ಡಾಕ್ಟರ್ ಸುಧಾಕರ್ ದಯವಿಟ್ಟು ನಟರು ಈ ಮೂಲಕ ಒಂದು ಮೆಸೇಜ್ ಪಾಸ್ ಮಾಡಿ ಅಂತ. ನಮ್ಮ ಚಲನಚಿತ್ರರಂಗದ ತಾಯರಿಗೂ ಕೂಡ ನಾನು ಮನವಿ ಮಾಡ್ತೇನೆ, ಸಾವಿರಾರು ಜನರು ಸೇರಿಸ್ಕೊಂಡು ಇವತ್ತು ಅವರ ಸಿನಿಮಾಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ನಾನು ಕೆಲವರನ್ನು ನಾನು ಗಮನಿಸಿದ್ದೀನಿ, ಇದು ದಿನೇ ದಿನೇ ಹೆಚ್ಚೇ ಆಗ್ತಾ ಇದೆ. ಹಾಗಾಗಿ ತಾವು ಕೂಡ ಸಾಮಾಜಿಕವಾಗಿ ತಮ್ಮ ಒಂದು ಪಾತ್ರ ಕೂಡ ಬಹಳ ಅಗತ್ಯವಾಗಿ ಸರ್ಕಾರಕ್ಕೆ ನಿಮ್ಮ ಸಹಕಾರ ಬೇಕಾಗ್ತದೆ. ತಾವು ಮಾಸ್ಕ್ಗಳನ್ನು ಧರಿಸ್ಕೊಳ್ಳಿ, ನಿಮ್ಮ ಹಿಂಬಾಲಕರು ನಿಮ್ಮನ್ನು ಇಷ್ಟಪಡುವಂಥ ನಿಮ್ಮ ಏನು ಇವತ್ತು ಫ್ಯಾನ್ಸ್ ಇದ್ದಾರೆ, ನಿಮ್ಮ ಫ್ಯಾನ್ಸ್ಗೂ ಕೂಡ ಹೇಳಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಹಾಗಾಗಿ ಇವತ್ತು ಎಲ್ಲ ಚಲನಚಿತ್ರರಂಗದ ತಾರೆಯರಿಗೆ ಕೂಡ ನನ್ನ ಇದು ಅಪೀಲು, ಸರ್ಕಾರದ ವತಿಯಿಂದ ನನ್ನ ಅತ್ಯಂತ ಕಳಕಳಿಯ ಮನವಿ ಅಂತ ತಿಳ್ಕೋಬೇಕಾಗ್ತದೆ.